ಈಗ ಶುಗರ್ ಜಾಸ್ತಿಯಾಗಿ ಬಿದ್ದೋದ್ರೆ ಒಂದು ಇನ್ಸುಲೆನ್ ಇಂಜೆಕ್ಷನ್ ಹಾಕ್ತಾರೆ ಹತ್ತು ನಿಮಿಷಕ್ಕೆಂದು ಕೂತ್ಕೊಳ್ತಾರೆ ಅವರು ಪ್ರಾಬ್ಲಮ್ ಇಲ್ಲ ಬಟ್ ನಾಳೆ ಬಿದ್ದೋಗ್ತಾರಲ್ವ ಯಾವುದೇ ಕಾಯಿಲೆಗೆ ಮೇನ್ ಹಿಪ್ನೋಟೈಸ್ ಬೇಕೇ ಬೇಕು ಯಾಕಂದರೆ ಮೊದಲು ನಮ್ಮಲ್ಲಿರೋ ಡಾಕ್ಟ್ರ್ ಆ್ಯಕ್ಟಿವ್ ಆಗಬೇಕು ನಮ್ಮಲ್ಲಿರೋ ಡಾಕ್ಟ್ರ್ ಗೊತ್ತಾಗಬೇಕು ನಮಗಿನ್ನೊಂದು ಮಗು ಬೇಕಾಗಿತ್ತು ನಾವು ಗರ್ಭಕೋಶನೇ ತೆಗೆಸಾಕಿದ್ವಿ ನಾವು ಮೊದಲೇ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಇವತ್ತು ನಮಗೆ ನನಗೆ ಇನ್ನೊಂದು ಮಗು ಆಗಿರೋದು ಅಂತ ನಮ್ಮ ಸಬ್ ಮೈಂಡ್ಗೆ ಮೈಂಡಿಗೆ ಜವಾಬ್ದಾರಿನ ನಾವು ಕೊಡಬೇಕು ಇನ್ನು ಮುಂದೆ ನೀನು ಯಾವುದೇ ರೀತಿಯಾದಂತಹ ಬೇರೆ ನೆಗೆಟಿವ್ ಎನರ್ಜಿನ ದೇಹಕ್ಕೆ ಬಿಡಬಾರ್ದು ನೀನು ಇದೆಯಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ರೇಖಿ ಮತ್ತು ಹಿಪ್ನಾಟಿಸಮ್ ಈ ಒಂದು ಎರಡು ವಿದ್ಯೆಗಳ ತಜ್ಞರಾಗಿರುವಂಥ ಸುಮಾರು ಹದಿಮೂರು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿರುವಂಥ ಡಾಕ್ಟರ್ ಬರಣಿ ರಾಜು ಅವ್ರನ್ನ ಸ್ವಾಗತಿಸೋಣ ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸೊ ಕಳೆದ ಒಂದು ಮೂರು ಸಂಚಿಕೆಗಳಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಸಾಕಷ್ಟು ಕಾಯಿಲೆಗಳ ಬಗ್ಗೆ ಕೂಡ ಹೇಳಿದರು ಆದರೆ ನಮ್ಮ ಕಾಯಿಲೆ ಅಂದ ತಕ್ಷಣ ಏನು ನೆನಪು ಬರುತ್ತೆ ಅಂದರೆ ಭಾಳಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳು ನಮಗೆ ನೆನಪಿ ಬರ್ತವೆ ಈಗ ಚಿಕ್ಕ ಅವ್ರು ಹೇಳಿದಂಗೆ ನೆಗಡಿ ಕೆಮ್ಮು ಬಂದರೆ ಅದಕ್ಕೆ ಹೋಗಲು ಬೇಕಾಗಿಲ್ಲ ಆದರೆ ತುಂಬ ದೊಡ್ಡ ಕಾಯಿಲೆಗಳಂದರೆ ಈಗ ಡಯಾಬಿಟಿಸ್ ಥರದ್ದು ಬಿ ಪಿ ಥರದ್ದು ಅಥವಾ ಹೃದಯ ಹೃದಯ ಸಂಬಂಧಿ ಕಾಯಿಲೆ ಇರಬಹುದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತೆ ಲಿವರ್ಗೆ ಸಂಬಂಧಪಟ್ಟಂತೆ ಕಾಯಿಲೆ ಇರಬಹುದು ಈ ಥರ ಸುಮಾರು ಕಾಯಿಲೆಗಳು ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನರನ್ನು ನಾ ಅದು ಇವೆ ಮತ್ತು ಲೈಫ್ ಲಾಂಗ್ ಅದರಲ್ಲಿ ಅವರು ನರಳೋ ಥರ ಮತ್ತು ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳ್ಳೋ ಥರ ಮಾಡಿವೆ ಮತ್ತು ಕೆಲವೊಬ್ಬರ ಫ್ಯಾಮಿಲಿಗಳು ನಾನು ಅಬ್ಸರ್ವ್ ಮಾಡ್ದಂಗೆ ಆ ಅದರ ಖರ್ಚಲ್ಲೇ ಅವ್ರ ಜೀವನ ಹೋಗ್ಬಿಡುತ್ತೆ ಅಂದರೆ ಇಡೀ ಜೀವಮಾನದ ಖರ್ ಏನು ಸೇವಿಂಗ್ಸ್ ಮಾಡಿರ್ತಾರೆ ಅದೆಲ್ಲವೂ ಈ ಕಾಯಿಲೆಗೆ ಸುರಿಯುವಂಥ ಪ್ರ ಒಂದು ಪ್ರಸಂಗಗಳು ಕೂಡ ಬಂದಿರ್ತವೆ ಸೊ ಅದನ್ನು ಆ ಕಡೆ ಇಟ್ಟು ಪ್ರಶ್ನೆ ಏನಂತಂದರೆ ಈ ಥರ ನಾವೇನು ದೊಡ್ಡ ಕಾಯಿಲೆಗಳಂತ ಕರಿತೀವಿ ಈ ಕಾಯಿಲೆಗಳನ್ನೂ ಕೂಡ ಈ ಥರ ರೇಖಿ ಹೀಲಿಂಗ್ ಮತ್ತು ಹಿಪ್ನಾಟಿಸಮ್ ಮೂಲಕ ಗುಣಪಡಿಸ್ಬೋದಾ ಅನ್ನೋದು ಪ್ರಶ್ನೆ ಖಂಡಿತ ಸರ್ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಗುಣ ಇದು ಹೇಗೆ ಅಂದರೆ ಈಗ ಇಲ್ಲಿ ಈಗ ತಲೆನೋವು ಅಂತ ಬರ್ತಾರೆ ಅಂದರೆ ತಲೆನೋವು ಅಂದರೆ ದೀರ್ಘಕಾಲಿಕವಾಗಿ ತಲೆನೋವು ಅಂದರೆ ಈಗ ನಾನು ಡಾಕ್ಟ್ರ್ ಹತ್ರ ಹೋದ್ರೂ ಇಂಜೆಕ್ಷನ್ ಮಾಡಿಸ್ಕೊಂಬಂದರೂ ಕಮ್ಮಿ ಆಗೋಲ್ಲ ದಿನಕ್ಕೆ ಒಂದ್ಸಲಿ ಬರುತ್ತೆ ಅಥವಾ ಎರಡು ದಿನಕ್ಕೆ ಒಂದ್ಸಲಿ ಬರುತ್ತೆ ಅಂತ ಬರೋರು ಅಥವಾ ಅದು ಏನಿರ್ಬೋದು ಕಿಡ್ನಿ ಪ್ರಾಬ್ಲಮ್ ಅಂದರೆ ಯಾವುದೇ ದೊಡ್ಡ ಕಾಯಿಲೆ ಇರ್ಬೋದು ಆ ಕಾಯಿಲೆಯಿಂದ ಬರೋರಿಗೆ ನಾವು ಆ ಕಿಡ್ನಿ ನೋವು ಮೇಲಾಗಲಿ ಅಥವಾ ಅವರು ಅವರಲ್ಲಿರುವಂಥ ತಲೆನೋವು ಮೇಲಾಗ್ಲಿ ಆ ಥರದಲ್ಲಿ ನಾವಿಲ್ಲಿ ಟ್ರೀಟ್ಮೆಂಟನ್ನು ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ಅದಕ್ಕೆ ಬೇಗ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ನಿಲ್ಲಬಹುದು ಇಲ್ಲಿ ನಾವು ಕೊಡೋ ಟ್ರೀಟ್ಮೆಂಟ್ ಅಂದರೆ ಆ ಥರ ತಲೆನೋವು ಬರಬೇಕಂದ್ರೆ ರೀಸನ್ ಏನಿದೆ ಹಾಗಾದ್ರೆ ಪೂರ್ವ ಜನ್ಮದಲ್ಲಿ ತಲೆಗೇಟಾಗಿ ಆ ಥರ ಆಗಿದೆಯಾ ಅಥವಾ ಚಿಕ್ಕ ವಯಸ್ಸಲ್ಲಿ ಏನಾದರೂ ತಲೆಗೇಟ್ ಮಾಡ್ಕೊಂಡಿದ್ದಾರ ಇಲ್ಲ ಅವ್ರು ಯಾವುದಾದ್ರೂ ಒಂದು ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಯಾವುದಾದ್ರೂ ಒಂದು ಅವರ ಸಬ್ ಕಾನ್ಷಿಯಸ್ ಮೈಂಡ್ ಯಾವುದಾದ್ರೂ ಒಂದನ್ನು ಪದೇ ಪದೇ ಇವ್ರಿಗೆ ಗೊತ್ತಿಲ್ಲದೇ ಥರ ಯೋಚನೆ ಮಾಡಿ ಮಾಡಿ ಪ್ರೆಷರು ಜಾಸ್ತಿಯಾಗಿ ತಲೆನೋವು ಬರ್ತಾ ಇದೆಯಾ ಇಲ್ಲ ಸ್ಟ್ರೆಸ್ಸಿಂದ ಇದೆಯಾ ಇವೆಲ್ಲವನ್ನು ನಾವು ಫಸ್ಟು ನೋಡ್ಕೊಳ್ತೀವಿ ಯಾವ ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅಂತ ನೋಡ್ಕೊಳ್ತೀವಿ ಆದ ನಂತರ ಮುಖ್ಯವಾಗಿ ಮಾಡಬೇಕಾರ್ದು ಹಿಪ್ನೋಟೈಝು ಯಾವುದೇ ಕಾಯಿಲೆಗೆ ಮೇನ್ ಹಿಪ್ನೋಟೈಸ್ ಬೇಕೇ ಬೇಕು ಯಾಕಂದರೆ ಮೊದಲು ನಮ್ಮಲ್ಲಿರೋ ಡಾಕ್ಟ್ರ್ ಆ್ಯಕ್ಟಿವ್ ಆಗಬೇಕು ನಮ್ಮಲ್ಲಿರೋ ಡಾಕ್ಟ್ರ್ ಗೊತ್ತಾಗಬೇಕು ಆ ತಲೆನೋವಿಂದ ಈ ದೇಹ ಎಷ್ಟು ಸಫರ್ ಪಡ್ತಾ ಇದೆ ಮತ್ತು ನಾನೇನು ಮಾಡ್ತಾ ಇದ್ದೀನಿ ನನಗಿಷ್ಟು ಕೆಪಾಸಿಟಿ ಇದೆಯಲ್ಲ ನಾನು ಯಾಕೆ ಈ ದೇಹ ಇಷ್ಟು ನೋವು ಪಡ್ತಾಯಿದ್ದಾನೆ ಕುತ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಫಸ್ಟ್ ನಮ್ಮಲ್ಲಿರುವಂತಹ ನಿಜವಾದ ಡಾಕ್ಟ್ರಿಗೆ ಅರಿವು ಮೂಡಿಸ್ಬೇಕದು ಆ ಡಾಕ್ಟ್ರೊಬ್ಬರು ಎಚ್ಚೆತ್ಕೊಂಡ್ರು ಅಂದರೆ ಆಟೋಮೆಟಿಕಾಗಿ ಡಾಕ್ಟ್ರ್ ಕೊಡುವಂತಹ ಮೆಡಿಸಿನನ್ನು ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ದೇಶ ನಮ್ಮ ದೇಹಕ್ಕೆ ಕರೆಕ್ಟಾಗಿ ರಿಸಲ್ಟ್ ಬರೋ ಥರ ನಮ್ಮಲ್ಲಿರುವಂತಹ ಡಾಕ್ಟ್ರು ಹೆಲ್ಪ್ ಮಾಡ್ತಾರೆ ಆದ್ದರಿಂದ ಫಸ್ಟ್ ನಾವು ಇಪ್ನೋಟೈಸನ್ನು ಮಾಡಬೇಕು ಇಪ್ನೋಟೈಸನ್ನು ಮಾಡಿಕೊಂಡು ಅವರು ಏನು ಏನಿಟ್ಕೊಂಡಿದಾರೋ ಮೈಂಡಲ್ಲಿ ಫಸ್ಟ್ ಅದನ್ನು ಹೊರಗಡೆ ಹಾಕಬೇಕು ಅವರೇನಾದರೂ ಆ ಸ್ಟೇಜ್ಗೆ ಹೋಗಿಲ್ಲ ಅಂದಾಗ ಅವ್ರನ್ನ ಸೆಕೆಂಡ್ ಸ್ಟೇಜಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಅವರ ತಲೆಯನ್ನು ಯಾವ ಭಾಗದಲ್ಲಿ ನೋವು ಇದೆಯೋ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಮುಖಾಂತರವೇ ನಾವು ಅದನ್ನು ವಾಶ್ ಮಾಡಿಸ್ಬೇಕು ಈಗ ಆ ಒಂದು ಮನೇಲಿ ಒಂದು ಮಗು ಏನೋ ತಪ್ಪು ಮಾಡಿದೆ ಈಗ ಏನೋ ಒಂದೆಲ್ಲ ಗಲೀಜು ಮಾಡಿ ಚೆಲ್ಲಿ ಏನೋ ಒಂದು ಹಾಳು ಮಾಡಿದೆ ನಾವು ಅವ್ರ ಕೈಲೇ ಕ್ಲೀನ್ ಮಾಡಿಸ್ಬೇಕು ಅವ್ರ ಕೈ ಕ್ಲೀನ್ ಮಾಡಿಸ್ದಾಗೆ ಅವ್ರಿಗೆ ಗೊತ್ತಾಗೋದು ಓ ಇದಿಷ್ಟು ಗಲೀಜು ಮಾಡಿದ್ನಲ್ವ ನಾನು ಅದಕ್ಕೆಲ್ಲವೋ ಎಷ್ಟು ತೊಂದರೆ ಅಂತ ಅದೇ ಥರ ನಮ್ಮ ಸಬ್ ಮೈಂಡಿಗೆ ಅರಿವು ಮೂಡಿಸ್ಬೇಕು ನೀನು ಇದೆಯಲ್ಲ ಈ ದೇಹದಲ್ಲಿ ಇದೆಯಲ್ಲ ಡಾಕ್ಟರು ಮತ್ತು ಯಾಕೆ ನಾನು ಹಾಸ್ಪಿಟ್ಲಿಗೆ ಹೋದರೂ ನನಗೆ ಯಾಕೆ ವಾಸಿ ಆಗ್ತಾಯಿಲ್ಲ ನೀನು ಏನು ಮಾಡ್ತಾ ಇದೆಯಾ ನನಗೆ ಸಹಾಯವನ್ನು ಮಾಡು ಏಕೆಂದರೆ ಪ್ರಪಂಚದಲ್ಲಿ ನಿನಗಿಂತ ಶಕ್ತಿಶಾಲಿಯಾದ ಶಕ್ತಿ ಯಾವುದೂ ಇಲ್ಲ ನಿನಗಿಂತ ದೊಡ್ಡ ಫ್ರೆಂಡು ನನಗೆ ಯಾರಿಗೂ ಯಾರೂ ನನಗಿಲ್ಲ ನಿನಗಿಂತ ಶಕ್ತಿಶಾಲಿಯದ್ದು ಅಂತೂ ಈ ಪ್ರಪಂಚದಲ್ಲಿ ಹುಡ್ಕೋದ್ರೂ ಎಲ್ಲೂ ಸಿಗೋದಿಲ್ಲ ಈ ದೇಹಕ್ಕೆ ಯಜಮಾನ ನೀನು ಈ ದೇಹದ ಓನರ್ ನೀನು ನೀನು ಏನು ಮಾಡ್ತಾ ಇದೆಯಾ ನಂಗೆ ಆ ಜನ್ಮದಿಂದ ಈ ಕಾಯಿಲೆ ಬಂದು ನೀನು ಏನು ಮಾಡ್ತಾ ಇದೀಯಾ ಅಥವಾ ಯಾವುದೋ ಬೇರೆ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆಗಿದೆ ನೀನು ಏನು ಮಾಡ್ತಾ ಇದೀಯಾ ಈ ದೇಹದ ಓನರ್ ನೀನು ನೀನು ಏನು ಮಾಡ್ತಾ ಇದೆಯಾ ಈ ರೀತಿಯಲ್ಲಿ ಎಲ್ಲ ಒಂದು ಸಜೆಷನ್ಸನ್ನು ನಮ್ಮ ಮೈಂಡಿಗೆ ಕೊಟ್ಟು ಅವ್ರ ಮುಖಾಂತ್ರನೇ ವಾಶ್ ಮಾಡಿಸಿ ಅವ್ರಿಗೆ ಜವಾಬ್ದಾರಿ ಕೊಡಬೇಕು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆ ಜವಾಬ್ದಾರಿನ ನಾವು ಕೊಡಬೇಕು ಇನ್ನು ಮುಂದೆ ನೀನು ಯಾವುದೇ ರೀತಿಯಾದಂತಹ ಬೇರೆ ನೆಗೆಟಿವ್ ಎನರ್ಜಿನ ದೇಹಕ್ಕೆ ಬಿಡಬಾರ್ದು ನೀನು ಇದೆಯಲ್ಲ ನೀನು ಯಾಕೆ ಇನ್ನೊಬ್ಬರನ್ನ ಬಿಡ್ತಾ ಇದೆಯಾ ಈ ದೇಹಕ್ಕೆ ಓನರ್ ನೀನು ಈ ದೇಹವನ್ನು ನೀನು ಕಾಪಾಡು ಈ ದೇಹದ ಆರೋಗ್ಯನ ಕಾಪಾಡಬೇಕಾದ ಜವಾಬ್ದಾರಿ ನಿಂದು ನೀನು ಕಾಪಾಡು ನಾನು ಏನು ಟ್ರೀಟ್ಮೆಂಟ್ ಕೊಡ್ತೀನಿ ನಂಗೆ ಸಹಾಯ ಮಾಡು ಸಹಾಯ ಮಾಡಿ ಈ ಸಮಸ್ಯೆಯಿಂದ ನಾನು ಹೊರಗಡೆ ಬಾ ಈಗ ಇಲ್ಲಿ ಬಂದಿರೋ ಕಾಯಿಲೆ ನನ್ನ ದೇಹದಲ್ಲಿ ಹುಟ್ಟಿ ಇದು ದೇಹಕ್ಕೆ ದೇಹಕ್ಕಾಗ್ತಾರೋ ಅನುಭವ ಅಷ್ಟೇ ಇದು ನನ್ನ ಆತ್ಮಕ್ಕೆ ಆತ್ಮಕ್ಕಾಗ್ತಿರೋ ಅನುಭವ ಅಲ್ಲ ಅದನ್ನು ನೀನು ಕ್ಲಿಯರ್ ಮಾಡು ಅಂತ ನಮ್ಮ ಆತ್ಮವನ್ನೇ ನಾವು ಕ್ವಶನ್ ಮಾಡಿ ನಮ್ಮ ಆತ್ಮಕ್ಕೆ ನಾವು ಸಜೆಷನ್ಸನ್ನು ಕೊಟ್ಟು ಫಸ್ಟು ಯಾವುದೇ ಕಾಯಿಲೆಗೆ ನಮ್ಮಲ್ಲಿರುವಂತಹ ಡಾಕ್ಟರನ್ನೇ ನಾವು ಪ್ರಿಪೇರ್ ಮಾಡಬೇಕು ಆಗ ಆಚೆಯಿಂದ ಬರೋದನ್ನ ಆಟೋಮೆಟಿಕ್ ಆಗಿ ತಗೊಂಡು ನಮ್ ದೇಹಕ್ಕೆ ಏನ್ ಬೇಕೋ ಅದು ಪೂರೈಕೆಯನ್ನ ಮಾಡಕ್ಕೆ ಅದು ಶುರು ಮಾಡುತ್ತೆ ಜೊತೆಗೆ ನೆಕ್ಸ್ಟ್ ಸ್ಟೆಪ್ಪು ರೇಖಿ ನಾನಿವೆ ಒಂದ್ ಬಿಟ್ಟು ಒಂದು ಹೋಗೋದಿಲ್ಲ ಎರಡು ಒಂದು ಸಮಾಂತರವಾಗಿ ನಾವು ಮಾಡೋದು ಆಗ ಆ ರೇಖಿ ವಿದ್ಯೆಯಲ್ಲಿ ಯಾವ ಚಕ್ರಗಳು ಬ್ಲಾಕ್ ಆಗಿದೆ ಯಾವ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಆ್ಯಕ್ಟಿವ್ ಮಾಡಿಕೊಂಡ ನಂತರ ಆ ಚಕ್ರಗಳಿಗೆ ಇನ್ನೂ ಯಾವ ಒಂದು ದೇಹದ ಭಾಗಗಳು ಅದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ ಈಗ ನಮ್ಮ ಕಣ್ಣೋವು ಅಂತ ಮಾಡ್ಕೊಂಡ್ರೆ ಬರೀ ಕಣ್ಣು ಬಂದಿರೋಲ್ಲ ಕಣ್ಣಿಗೆ ಬೇಕಾದಷ್ಟು ಭಾಗಗಳಿರುತ್ತೆ ಕಣ್ಣು ಅಂದಿದ ತಕ್ಷಣ ಐರಿಸ್ ಲೆನ್ಸ್ ರೆಟಿನಾ ಆಪ್ಟಿಕಲ್ ನರಗಳು ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಬರೀ ನಮ್ಮ ಅಂತ ರೇಖೆ ಮಾಡಿಕೊಂಡ್ರೆ ಕಣ್ಣೋಗಿ ಒಂದಲ್ಲ ಅದಕ್ಕೆ ಅಷ್ಟು ಶಕ್ತಿ ಕೇಂದ್ರಗಳಲ್ಲೂ ಮಿಕ್ಸ್ ಇರುತ್ತೆ ಅದು ಇನ್ಕ್ಲೂಡ್ ಆಗಿರುತ್ತೆ ಆ ಭಾಗಗಳಿಗೆ ಕೊಟ್ಟಾಗ ಮಾತ್ರ ನಮಗೆ ಇದಾಗೋದು ಈಗ ಶುಗರ್ ಅಂತ ನಾವು ಮಾಡ್ಕೊಂಡಾಗ ಮುಖ್ಯವಾಗಿ ಫ್ಯಾಂಕ್ರಿಯಾಗೆ ರೇಖೆ ಶಕ್ತಿಯನ್ನು ಕೊಡಬೇಕು ಕಿಡ್ನಿಗಳಿಗೆ ರೇಖೆ ಶಕ್ತಿ ಕೊಡಬೇಕು ಲಿವರ್ಗೆ ರೇಖೆ ಶಕ್ತಿಯನ್ನು ಕೊಡಬೇಕು ಅಲ್ಲಿರುವಂತಹ ಮುಖ್ಯವಾಗಿ ಮಣಿಪುರ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡಬೇಕು ಈ ಥರ ಹಲವಾರು ಭಾಗಗಳಿಗೆ ರೇಖೆ ಅದಕ್ಕೆ ಸಂಬಂಧಪಟ್ಟಂಥ ಭಾಗಗಳಿಗೆ ರೇಖೆ ಶಕ್ತಿಗಳನ್ನು ಕೊಟ್ಟಾಗ ಮೂಲತಃವಾಗಿ ಆ ಫ್ಯಾಂಕ್ರಿಯಾವನ್ನು ಕರೆಕ್ಟಾಗಿ ಟೈಮ್ ಕಟ್ಟಾಗಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಮಾಡೋದಕ್ಕೆ ಅದು ಏನು ತೊಂದರೆಯಲ್ಲಿ ಅನುಭವಿಸ್ತಾ ಇದೆಯೋ ಮುಖ್ಯವಾಗಿ ಆ ಶಕ್ತಿ ಫ್ಯಾಂಕ್ರಿಯಾಗಿ ಬರಬೇಕು ಈಗ ಶುಗರ್ ಜಾಸ್ತಿಯಾಗಿ ಬಿದ್ದೋದ್ರೆ ಒಂದು ಇನ್ಸುಲಿನ್ ಇಂಜೆಕ್ಷನ್ ಹಾಕ್ತಕ್ಷಣ ಹತ್ತು ನಿಮಿಷಕ್ಕೆದ್ದು ಕುತ್ಕೊಳ್ತಾರೆ ಅವರು ಪ್ರಾಬ್ಲಮ್ ಇಲ್ಲ ಬಟ್ ನಾಳೆ ಬಿದೋಗ್ತಾರಲ್ವ ಅದರಿಂದ ನಮ್ಮಲ್ಲೇ ಆ ಶಕ್ತಿನ ಆ ಹಾರ್ಮೋನ್ ಉತ್ಪತ್ತಿ ಆಗೋಕ್ಕೆ ನಮಗೆ ಯಾವ ಭಾಗಗಳಿಗೆ ನಾವು ರೇಖಿ ಶಕ್ತಿಗಳನ್ನು ಕೊಡಬೇಕು ಆ ಭಾಗಗಳಿಗೆ ರೇಖಿ ಶಕ್ತಿ ನಮ್ಮ ದೇಹದಲ್ಲಿ ನಾವು ಕೊಟ್ಕೊಂಡು ಆ ಶಕ್ತಿಯನ್ನು ಸ್ಟೋರ್ ಮಾಡಿ ನಿಂತ್ಕೊಂಡಾಗ ಮಾತ್ರ ನಿಲ್ಲಿಸಿದಾಗ ಮಾತ್ರ ನಮಗೆ ಸಂಪೂರ್ಣವಾಗಿ ರಿಸಲ್ಟ್ ಬರುತ್ತೆ ಹಾಗಂತ ನೀವು ರೇಖೆ ಮಾಡ್ಕೊಂಡ ತಕ್ಷಣ ಟ್ಯಾಬ್ಲೆಟ್ಸ್ನ ಬಿಟ್ಬಿಡಿ ಅಂತ ಹೇಳೋದಲ್ಲ ಟ್ಯಾಬ್ಲೆಟ್ಸು ಬಂದು ನಿಮ್ಮ ದೇಹವನ್ನು ಈ ಶಕ್ತಿ ಹೋಗಿ ಸೇರಿ ನಿಮ್ಮ ದೇಹವನ್ನು ರೇಖೆ ಶಕ್ತಿಗೆ ಒಂದು ರೆಸ್ಪಾಂಡ್ ಮಾಡೋ ಥರ ಮಾಡೋವರೆಗೂ ಕಂಪಲ್ಸರಿ ಟ್ಯಾಬ್ಲೆಟ್ಸನ್ನು ತೊಗೋಬೇಕು ತಗೊಳ್ತಾ ತಗೊಳ್ತಾ ಡಾಕ್ಟ್ರೇ ಹೇಳ್ತಾರೆ ನಿಮಗೆ ಈಗ ಈ ಶುಗರ್ ನಿಮಗೆ ಇಷ್ಟು ಲೆವೆಲಲ್ಲಿದೆ ಈಗ ಇಷ್ಟು ಎಮ್ ಜಿ ಕಮ್ಮಿ ಮಾಡಿ ಈಗ ಎರಡು ಮಾತ್ರೆ ತೊಗೊತ ಇದ್ರ ಒಂದು ಮಾತ್ರೆ ತೊಗೊಳ್ಳಿ ಈ ತರ ಡಾಕ್ಟರ್ ನಮ್ಗೆ ಸಜೆಷನ್ ಕೊಡ್ತಾರೆ ಆಗ ಡಾಕ್ಟ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋಂಗಿಲ್ಲ ಡಾಕ್ಟರ್ ಸಜೆಷನ್ಸ್ ಮೇರೆಗೆ ಅದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಲಿವರ್ ಪ್ರಾಬ್ಲಮ್ ಇರ್ಬೋದು ನಾವು ಡಾಕ್ಟರ್ಸ್ ಸಜೆಷನ್ಸನ್ನು ತಗೋಬೇಕು ಇದನ್ನು ಮಾಡ್ಕೋಬೇಕು ಹಾಗಂತ ಲೈಫ್ ಲಾಂಗ್ ನಾವು ಮೆಡಿಸನ್ಗೆ ಅಡಿಕ್ಟ್ ಆಗದೆ ಇದನ್ನ ನಾವು ತ್ರೀ ಮಂತ್ಸಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ನಮ್ಮನ್ನು ನಾವು ಮೇಡಮ್ ಈ ಥರದ್ದು ಅಂದರೆ ಈಗ ನಾನು ಈಗೇನು ಕಾಯಿಲೆಗಳು ಹೇಳಿದೆ ಇದಕ್ಕೆಲ್ಲ ನಾವು ತುಂಬಾ ದೊಡ್ಡ ಮಟ್ಟದ ಚಿಕಿತ್ಸಾ ವಿಧಾನಗಳೇ ಇವೆ ಈ ಕ್ಯಾನ್ಸರ್ ಅಂದರೆ ಅದಕ್ಕೆ ಸಾಕಷ್ಟು ಥರದ ಚಿಕಿತ್ಸೆಗಳು ಅಲ್ವಾ ನೀವು ಗೊತ್ತಿರುತ್ತೆ ಕೆಮೋಥೆರಪಿ ಅಂತ ಹಿಡ್ಕೊಂಡು ಭಾಳಷ್ಟು ಇದೆ ಸೊ ಬಟ್ ನೀವು ಹೇಳ್ತಾ ಇದ್ರ ಹೀಲಿಂಗ್ ಮೂಲಕ ಅಂದರೆ ರೇಖಿ ಮೂಲಕ ಮತ್ತು ಉಪ್ನಾಸಿಸ್ ಮೂಲಕ ಕಡಿಮೆ ಮಾಡ್ಬೋದು ಅಂತೇಳಿ ಎಕ್ಸಾಂಪಲ್ಗಳಿದೆಯಾ ನಿಮ್ಮ ಕೇಸ್ ಸ್ಟಡಿಗಳು ಈ ಥರ ಕಾಯಿಲೆಗಳು ಬಂದು ಗುಣಪಡಿಸಿರೋ ಕೇಸ್ ಸ್ಟಡಿಗಳಿದೆಯಾ ನಿಮ್ಮ ಖಂಡಿತ ಸರ್ ಇಲ್ಲಿ ಒಬ್ಬರು ನಮಗೆ ಗೊತ್ತಿರೋರು ಒಬ್ರು ಇದ್ದಾರೆ ಆ ವ್ಯಕ್ತಿ ಬಂದು ನಮ್ಮ ಹತ್ರ ಫಸ್ಟ್ ಆ ವ್ಯಕ್ತಿ ಬಂದಿದ್ದೇನಕ್ಕೆ ಅಂದರೆ ಅವ್ರಿಗೆ ಈ ಬಾಯಿ ಕಣ್ಣು ಎಲ್ಲ ಒಂದು ಕಡೆ ಎಳಿತಾ ಇತ್ತು ಅವರು ಸುಮಾರು ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡಿದ್ರು ಬಟ್ ಅದು ಕ್ಲಿಯರ್ ಆಗಿರಲಿಲ್ಲ ನಮ್ಮ ಹತ್ರ ಬಂದು ಬಟ್ ಫಸ್ಟ್ ಅವರು ಸೆಲ್ಫ್ಗಷ್ಟೇ ಮಾಡ್ಕೊಂಡು ಹೋದರು ಸೆಲ್ಫ್ಗಷ್ಟೇ ಮಾಡ್ಕೊಂಡು ಅವ್ರ ಹೆಂಡ್ತಿಗೆ ಕ್ಯಾನ್ಸರ್ ಆಯಿತು ಲಂಗ್ಸ್ ಕ್ಯಾನ್ಸರ್ ಆಯಿತು ಲಂಗ್ಸ್ ಕ್ಯಾನ್ಸರ್ ಅವ್ರು ಏನು ಮಾಡ್ದೆ ಆನ್ಲೈನಲ್ಲೇ ಬೇರೆಯವ್ರಿಗೆ ರೇಖೆಯನ್ನು ಮಾಡೋದು ಹೇಗೆ ಅನ್ನೋ ವಿಧಾನವನ್ನು ಆನ್ಲೈನಲ್ಲಿ ಮಾಡಿಕೊಂಡ್ರು ಮಾಡಿಕೊಂಡು ಅವರು ಏನು ಟ್ರೀಟ್ಮೆಂಟನ್ನು ಅಂದರೆ ಸ್ಟಾರ್ಟಿಂಗ್ ಇದು ಇದು ತುಂಬ ಡೀಪಾಗಿ ಹೋಗಿಲ್ಲ ಅದು ಆಗಿದ ತಕ್ಷಣ ತಕ್ಷಣ ರೇಖೆ ಚಿಕಿತ್ಸೆಯನ್ನು ಮಾಡೋಕ್ಕೆ ಅವರು ಶುರು ಮಾಡಿದ್ರು ರೇಖೆ ಚಿಕಿತ್ಸೆಯನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಟೂ ಆ್ಯಂಡ್ ಹಾಫ್ ಮಂತ್ ತ್ರೀ ಮಂತ್ಸ್ ಆಗಿದೆ ಆಲ್ಮೋಸ್ಟ್ ಅವರು ಮೊದಲು ಹೇಗಿದ್ದರು ಆ ರೀತಿಯಾಗಿ ಇರುವಂತಹ ಒಂದು ಬಾಡಿಲಿ ಬೇಕಾದಷ್ಟು ಚೇಂಜಸ್ ಆಗಿದೆ ಈಗ ಕೀಮೊಥೆರಪಿ ಇನ್ನೊಂದು ಮತ್ತೊಂದು ಅದು ಯಾವುದು ಎಲ್ಲ ಕಮ್ಮಿ ಆಗಿದೆ ಅಂದರೆ ಆ ಥರ ಮಾಡ್ತಾ ಇಲ್ಲ ಇವಾಗ ಯಾಕೆ ಅಂತಂದರೆ ಇಲ್ಲಿ ರೇಖೆ ಶಕ್ತಿಯನ್ನು ಕೊಡಬೇಕಾದ್ರೆ ಆ ಬಾಡಿಗೆ ಈಗ ಕಾಯಿಲೆಗೆ ಏನೇನು ರಿಪೇರಿ ಮಾಡ್ಕೋಬೇಕು ಯಾವ ಯಾವ ಅಂಗವನ್ನು ಅದು ಆ್ಯಕ್ಟಿವ್ ಮಾಡಬೇಕು ಯಾವ ಒಂದು ಕ್ಯಾನ್ಸರ್ ಜೀವಕೋಶಗಳನ್ನ ಅಥವಾ ಸೈನ್ಸ್ ಪ್ರಕಾರ ಏನಲ್ಲಿ ತೊಂದರೆ ಆಗಿದೆಯೋ ಮೆಡಿಕಲ್ ಪ್ರಕಾರ ಅದನ್ನು ಆಟೋಮೆಟಿಕ್ಕಾಗಿ ಇದೇ ಮಾಡ್ಕೊಳ್ಳುತ್ತೆ ಇದಕ್ಕೆ ಆ ಕೆಪಾಸಿಟಿ ಇದೆ ಈ ಎನರ್ಜಿಗೆ ಆ ಕೆಪಾಸಿಟಿ ಇದೆ ಆ ದೇಹಕ್ಕೆ ಒಂದು ಗುಣ ಆಗಬೇಕಂದ್ರೆ ಯಾವ ರೀತಿ ಈ ದೇಹವನ್ನು ಚೇಂಜ್ ಮಾಡಬೇಕು ಹಿಪ್ನೋಟೈಸಲ್ಲಿ ಆತ್ಮಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ ಅದೇ ಚೇಂಜ್ ಆಗುತ್ತೆ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ ಸರ್ ಹ್ಞೂ 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 ಸೊ ನೀವು ಎಕ್ಸಾಂಪಲ್ಗಳನ್ನ ಕೊಡುವಾಗ ಹೇಳ್ದ ಹೇಳಿದಂಗೆ ದೊಡ್ಡ ದೊಡ್ಡ ಕಾಯಿಲೆಗಳ ಬಗ್ಗೆ ನಮಗೆ ಭಯ ಜಾಸ್ತಿ ಇರೋದ್ರಿಂದ ಅದು ನಮ್ಮ ನಾನು ಆ ಪ್ರಶ್ನೆ ಕೇಳಿದೆ ಈಗ ನಿಮ್ಮ ನಿಮ್ಮ ಹತ್ರ ಏನು ಬರ್ತಾರೆ ಇದು ಆ ಒಂದು ಬರುವಂಥ ಜನರಲ್ಲಿ ಈ ಥರ ಕಾಯಿಲೆಗಳಿರೋರು ಬರ್ತಾರೆ ಅಂದರೆ ಈ ಥರ ಹಾರ್ಟ್ ಪೇಷಂಟ್ಗಳು ಈ ಥರದ ಪೇಷಂಟ್ಸ್ಗಳು ಬರ್ತಾರೆ ನಿಮ್ಮ ಹತ್ರ ಖಂಡಿತ ಸರ್ ಹಾರ್ಟ್ ಪೇಷಂಟ್ಸು ತುಂಬ ಹೆಣ್ಮಕ್ಳಂತೂ ತುಂಬ ದೊಡ್ಡ ದೊಡ್ಡ ಸಮಸ್ಯೆಯಿಂದ ಬರ್ತಾರೆ ಒಬ್ಬ ಲೇಡೀಸ್ಗಿನ್ನೂ ಬರೀ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಒಂದೇ ಮಗು ಅವ್ರಿಗೆ ಗರ್ಭ ಯಾವಾಗೂ ಹೊಟ್ಟೆನೋವು ಬರ್ತಾಯಿತ್ತು ಮತ್ತು ವೈಟ್ ಬೀಡ್ ಆಗ್ತಾಯಿತ್ತು ಅಂತೇಳ್ಬಿಟ್ಟು ಅವ್ರಿಗೆ ಗರ್ಭಕೋಶವನ್ನೇ ಹೊಸ್ಕೋಟೆಲೇ ಗರ್ಭಕೋಶವನ್ನೇ ತೆಗೆದುಬಿಟ್ಟಿದ್ದು ತೆಗೆದ ಮೇಲೂ ಸಹ ಯಾವುದೇ ಸಮಸ್ಯೆ ಅವ್ರಿಗೆ ಕ್ಲಿಯರ್ ಆಗಿರಲಿಲ್ಲ ಸೇಮ್ ಸಮಸ್ಯೆ ಹಾಗೇ ಇತ್ತು ಇಲ್ಲಿ ಬಂದ ನಂತರ ಅದಕ್ಕೆ ಕಾರಣ ನಿಜವಾದ ಒಂದು ಮೂಲವನ್ನು ನಾವು ಪತ್ತೆ ಹಚ್ಚಿ ಇಪ್ನೋಡೈಸ್ ಮುಖಾಂತರ ಅದು ಚಿಕಿತ್ಸೆಯನ್ನು ಕೊಟ್ಟ ಮೇಲೆ ನಾನು ಎಲ್ಲದಕ್ಕೂ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಅಂತಲೇ ಹೇಳ್ತಾ ಇರ್ತೀನಿ ಯಾಕಂದರೆ ತ್ರೀ ಮಂತ್ಸ್ ಅಂತ ಏನಕ್ಕೆ ಹೇಳೋದು ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಚಕ್ರಗಳೇ ಕಾರಣ ಆಗಿರುತ್ತೆ ಚಕ್ರಗಳ ಇನ್ಬ್ಯಾಲೆನ್ಸು ಚಕ್ರಗಳ ಬ್ಲಾಕೇಜಸ್ಸೇ ಕಾರಣ ಆಗಿರುತ್ತೆ ಒಂದು ಬ್ಲಾಕ್ ಆಗಿರುವಂತಹ ಚಕ್ರ ಪುನಃ ಕರೆಕ್ಟಾಗಿ ಆ್ಯಕ್ಟಿವೇಶನ್ ಆಗಿ ಮತ್ತೆ ಅದು ರೀಸ್ಟಾರ್ಟ್ ಆಗಿ ಮತ್ತೆ ನಮ್ಮ ಅವರ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮೂರರಿಂದ ನಾಲ್ಕು ತಿಂಗಳು ಬೇಕೇ ಬೇಕು ಅದಕ್ಕೆ ನಾನು ಗ್ಯಾರಂಟಿ ಸಹ ನಾನು ಮೂರು ತಿಂಗಳು ಗ್ಯಾರಂಟಿಯನ್ನು ಕೊಡೋದು ಅದು ಮಾಡ್ಕೊಂಡ ನಂತರ ಅವರು ತುಂಬ ಸಫರ್ ಪಟ್ರು ಬಂದು ತುಂಬ ಬೇಜಾರು ಮಾಡಿಕೊಂಡ್ರು ನಮ್ಗೆ ಇನ್ನೊಂದು ಮಗು ಬೇಕಾಗಿತ್ತು ನಾವು ಗರ್ಭಕೋಶನ ತೆಗೆಸಾಕಿದ್ವಿ ನಾವು ಮೊದಲೇ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಇವತ್ತು ನಮಗೆ ನನಗೆ ಇನ್ನೊಂದು ಮಗು ಆಗಿರೋದು ಅಂತ ತುಂಬಾ ಒಂದು ನೋವನ್ನು ಪಟ್ಕೊಂಡ್ರು ಇಲ್ಲಿ ರೇಖೆಯನ್ನು ಕಲಿಯೋದ್ರಿಂದ ಒಂದು ನನ್ನ ಉದ್ದೇಶ ಏನು ಅಂದರೆ ಒಂದು ಕುಟುಂಬದಲ್ಲಿ ಕಂಪಲ್ಸರಿ ಒಬ್ಬರು ಇಬ್ರು ರೇಖೆಯನ್ನು ಕಲೀಲೇಬೇಕು ಅನ್ನೋದು ನನ್ನ ಉದ್ದೇಶ ಯಾಕೆ ಈಗ ಒಂದು ಮನುಷ್ಯ ಏನೋ ಸಮಸ್ಯೆ ಇರ್ತಾನೆ ಇರುತ್ತೆ ಬರ್ತಾರೆ ಏನೋ ಸಾಲನೋ ಸಾಲನೋ ಟೈಮ್ಗೆ ಏನೋ ಮ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಮತ್ತು ನೆಕ್ಸ್ಟು ಅವ್ರಿಗೆ ಸಮಸ್ಯೆ ಬಂದಾಗ ಅವ್ರು ಏನು ಮಾಡೋದು ಎಲ್ಲಿ ಹೋಗೋದು ಅದಕ್ಕೆ ಇಲ್ಲಿ ನಮ್ಮ ಪದ್ಧತಿಯಲ್ಲಿ ಏನಿರುತ್ತೆ ಅಂದರೆ ಈಗ ನಮ್ಮ ಮನೆ ಮುಂದೆ ಒಂದು ಮಾವಿನ ಮರ ಇದೆ ಈಗ ಅದಕ್ಕೆ ಯಾವುದೂ ಕಾಂಪೌಂಡ್ ಇಲ್ಲ ಯಾರೋ ಕಲ್ಲಲ್ಲಿ ಒಡಿಯೋರು ಹೊಡಿತಾದರೆ ಕಾಯಿ ಕಿತ್ಕೊಂಡು ಹೋಗೋರು ಕಿತ್ಕೊಂಡು ಹೋಗ್ತಾರೆ ನಾನು ಡೈಲಿ ಜ ಬೆಳಗ್ಗೆ ಎದ್ದು ನೀವು ನಮ್ಮ ಯಾಕಿತ್ತು ರೀ ನೀವು ಯಾಕೆ ರೀ ನೀವು ಯಾಕೆ ಇದು ನಮ್ಮ ನಮ್ಕ ಏನು ನಮ್ಮ ಮನೆ ಹತ್ರ ಬಂದ್ರಿ ಹಿಂಗೆ ಜಗಳ ಮಾಡೋದಕ್ಕಿಂತ ನಮ್ಮ ಮನೆಗೆ ಒಂದು ಕಾಂಪೌಂಡ್ ಹಾಕ್ಕೊಂಡ್ಬಿಟ್ರೆ ನಾವು ಸೇಫ್ ಅಲ್ವ ಅಲ್ಲಿ ನಾವು ಯಾರನ್ನೂ ಕೇಳಂಗಿರೋದಿಲ್ಲ ಅದೇ ರೀತಿ ಮನುಷ್ಯನಿಗೆ ಪೂರ್ವ ಜನ್ಮ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಇಲ್ಲಿ ನೆಗೆಟಿವ್ಸ್ ಅಂದರೆ ಜನ್ಮ ಪ್ರೇತಾತ್ಮ ಮಾಟ ಮಂತ್ರನೇ ಅಲ್ಲ ಬೇಕಾದಷ್ಟು ನೆಗೆಟಿವ್ಸ್ ಇದೆ ಯಾವ ನೆಗೆಟಿವ್ಸ್ ಬೇಕಾದರೂ ನಮ್ಮ ದೇಹದಲ್ಲಿ ಬಂದು ಸೇರ್ಕೊಬೋದು ಇಲ್ಲ ಜನರು ಮಾಮೂಲಿ ಮಾತಾಡ್ತಾರೆ ಯಾರು ಬೇಕಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೋದು ಏನೋ ಒಂದು ನಡೀತಾ ಇರುತ್ತೆ ಈಗ ಒಂದು ಸಲ ಏನೋ ದುಡ್ತಾ ಇರ್ತಾರೆ ಏನೋ ಮಾಡ್ಕೊತಾರೋ ನಾಳೆ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅದಕ್ಕೋಸ್ಕರ ಇಲ್ಲಿ ಯಾವಾಗ ಚಕ್ರಗಳನ್ನು ಇವರು ಆ್ಯಕ್ಟಿವೇಶನ್ ಮಾಡಿಕೊಂಡು ಯಾವಾಗ ಹೌರವನ್ನು ಇಂಪ್ರೂವ್ಮೆಂಟು ಒಂದು ತ್ರೀ ಫೋರ್ ಮಂತ್ಸ್ ರೇಖೆಯನ್ನು ಮಾಡಿಕೊಂಡು ಹೌರವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತಾರೋ ಅದನ್ನು ಬದುಕಿರೋರಿಗೂ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋ ಪದ್ಧತಿಯನ್ನು ನಾನು ಹೇಳ್ಕೊಟ್ಟಿರ್ತೀನಿ ಒಂದು ಎರಡನೇದು ಏನು ಅಂದರೆ ಡೈಲಿ ಫಿರಮಿಡ್ ಹೀಲಿಂಗು ಟ್ವೆಂಟಿ ಫೋರ್ ಅವರ್ಸ್ಗೋಸ್ತಿ ಫಿರಮಿಡ್ ಹೀಲಿಂಗ್ ಸಾಕು ಅದು ಐದು ನಿಮಿಷ ಟೈಮು ಆ ರೀತಿ ಫಿರಮಿಡ್ ಹೀಲಿಂಗ್ ಮಾಡಿಕೊಂಡಾಗ ಟ್ವೆಂಟಿ ಫೋರ್ ಪಾಯಿಂಟಿಂಗ್ ಮಾಡಿಕೊಂಡಾಗ ಚಕ್ರಗಳಿಗೆ ರೇಖಿ ಶಕ್ತಿಯನ್ನು ಕೊಟ್ಟಾಗ ಹಳೆ ಕೆಟ್ಟ ಶಕ್ತಿ ಹೋಗ್ತಾ ಇರುತ್ತೆ ಫಿರಮಿಡ್ ಹೀಲಿಂಗನ್ನು ಮಾಡಿಕೊಂಡಾಗ ಹೊಸ ಶಕ್ತಿ ಯಾವುದು ಹೊಸ ಶಕ್ತಿ ಮೀನ್ಸ್ ಹೊಸ ಕೆಟ್ಟ ಶಕ್ತಿ ವಸದ್ಯಾವ್ರು ಬರೋದಿದ್ರೆ ಯಾವುದೇ ಕಾರಣಕ್ಕೂ ಬಂದು ಅವರಲ್ಲಿ ಮತ್ತೆ ಸೇರೋದಿಲ್ಲ ಯಾಕೆಂದ್ರೆ ಅವರು ಫಿರ್ಮಿಡ್ ಅಲ್ಲಿ ತುಂಬಾ ಸೇಫ್ಟಿ ಆಗಿರ್ತಾರೆ ಈ ರೀತಿ ವಿಧಾನಗಳನ್ನ ನಾವು ಹೇಳಿಕೊಟ್ಟಾಗ ನಮ್ಮ ಹತ್ರ ಬರೋ ಪೇಶೆಂಟು ತ್ರೀ ಮಂತ್ಸ್ ಆದ್ಮೇಲೆ ಅವ್ರು ಇನ್ನೊಬ್ಬರು ನ್ಯಾನಾದ್ರೂ ಕರ್ಕೊಂಡು ಬರಬೇಕು ಅಥವಾ ಇನ್ನೊಂದು ವಿದ್ಯೆ ಕಲಿಬೇಕು ಅಂತ ಬರಬೇಕೇ ಹೊರ್ತು ಮೂರು ತಿಂಗಳಾಯ್ತು ನನಗೆ ಕ್ಲಿಯರ್ ಆಗಿಲ್ಲ ಅಂತ ಬರುವಂತಹ ವ್ಯಕ್ತಿಗಳು ನೂರಕ್ಕೆ ಒಬ್ರೋ ಇಬ್ಬರು ಬರಬಹುದೇನೋ ಇಲ್ಲ ಅಂತಿಲ್ಲ ಅದು ನಾವು ಯಾಕಂದ್ರೆ ಎಲ್ಲ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ ಒಂದಿಬ್ಬರು ಮೂರು ಜನ ಬರ್ಬೋದು ಬಟ್ ಅದಕ್ಕೂ ರೀಸನ್ಸ್ ಇರುತ್ತೆ ಅವ್ರು ಯಾಕೆ ಬಂದಿರ್ತಾರೆ ಅಂತ ಆದ್ದರಿಂದ ನನ್ನ ಪ್ರಕಾರ ನೂರಕ್ಕೆ ನೈಂಟಿ ಫೈವ್ ಮೆಂಬರ್ಸ್ಗಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳೋ ಥರ ಮಾಡಿಕೊಂಡ್ರೆ ನೂರಕ್ಕೆ ತೊಂಬತ್ತದೈದು ಜನ ಬದುಕಿರೋವರೆಗೂ ಪಾಸಿಟಿವ್ ಆಗಿರ್ಬೋದು ಬದುಕಿರೋವರೆಗೂ ಆರ್ಥಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಅವರು ಇರೋದಲ್ಲದೆ ಇಡೀ ಅವರ ಫ್ಯಾಮ್ಲಿಯನ್ನು ಅವರು ಸೇವ್ ಮಾಡ್ಕೋಬೋದು ದಟ್ಸ್ ವೆರಿ ನೈಸ್ ಸೊ ಇದು ದೊಡ್ಡ ದೊಡ್ಡ ಕಾಯಿಲೆಗಳ ಬಗ್ಗೆ ಮಾತಾಡ್ತಾ ಮಾತ್ರ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ರೇಖೆ ಮತ್ತು ಮೇಡಮ್ ಹೇಳೋ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬರು ರೇಖಿ ಅನ್ನೋ ಮಾತನ್ನ ಅವ್ರು ಇದ್ದಾರೆ ಅಂದರೆ ಯೂಸಿಂಗ್ ಯುವರ್ ಅನ್ನೋ ಮೈಂಡ್ ಪವರ್ ಬೇಸಿಕಲ್ಲಿ ನಿಮ್ಮ ಆತ್ಮಶಕ್ತಿ ಜಾಗೃತಿಗೊಳಿಸ್ಕೊಂಡು ಅದನ್ನು ನೀವು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಹೇಳ್ತಾಯಿದ್ದಾರೆ ಸೊ ಈ ವಿಚಾರಗಳನ್ನ ಹೇಳ್ಕೊಟ್ಟಂದ್ರೆ ಡಾಕ್ಟರ್ ಭರಣಿ ರಾಜು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ನಿಮಗೆ ಸಾಕಷ್ಟು ಯೂಸ್ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಡಾಕ್ಟರ್ ಭರಣಿ ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ರ ನಂಬರ್ ಇದೆ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತನ್ನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ ಮತ್ತು ಕಾಯ್ದುಕೊಳ್ಳಿ ಒಳ್ಳೆಯ ಆರೋಗ್ಯವನ್ನು ನಮಸ್ಕಾರ